ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಹನಾ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸ್ಕಿನ್ನ ಟೈಟ್ನಿಂಗ್ ಹೆಂಗೆ ಮಾಡೋದು, ಬ್ರೈಟ್ನೆಸ್ ಹೆಂಗೆ ಜಾಸ್ತಿ ಮಾಡಿಸ್ಕೊಳೋದು, ಸ್ಮೂತ್ನಿಂಗ್ ಹೆಂಗೆ ಮಾಡೋದು, ರಿಂಕಲ್ಸ್ನ ಕಮ್ಮಿ ಮಾಡ್ಕೊಳೋದು ಹೆಂಗೆ, ಅದೆಲ್ಲ ತೋರಿಸ್ತೀನಿ. ಇದು ತುಂಬ ನಮ್ಮ ಮನೆಯಲ್ಲಿ ಉಪಯೋಗಿಸೋಂಥ ಐಟಮ್ಸಿಂದಲೇ ನಾನು ಮಾಡಿ ತೋರಿಸ್ತಾ ಇರೋದು. ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಇದರಿಂದ ತುಂಬಾ ಎಫೆಕ್ಟ್ ಇದೆ. ಯಾಕಂದ್ರೆ ನಿಮ್ಗೇನಾದ್ರೂ ನಾನು ಇವಾಗಿನ ಫೇಸಲ್ಲಿ ಏನಾದರೂ ನಿಮ್ಗೆ ನಾನು ಏನು ಹಚ್ಕೊಂಡಿಲ್ಲ ಲಿಪ್ಸ್ಟಿಕ್ ಅಂದ್ಬಿಟ್ಟು ಏನಾದರೂ ಚೇಂಜಸ್ ಅನ್ನಿಸ್ತಾ ಇದೆಯಾ ನೋಡಿ. ಯಾಕಂದ್ರೆ ನಾನು ಆಲ್ರೆಡಿ 2 ಟೈಮ್ಸ್ ಈ ವೀಕಲ್ಲಿ ಯೂಸ್ ಮಾಡಿದ್ದೀನಿ ಆಲ್ಟರ್ನೇಟ್ ಡೇಸಲ್ಲಿ. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಯಾವುದೇ ಏನೇ ಮಾಡಿದ್ರು ಸ್ಕಿನ್ ಫೇರ್ನೆಸ್ ಆಗುತ್ತೆ ಅಂತ ಹೇಳೋದೆಲ್ಲ ಸುಳ್ಳು ಅಂತ ನಾನು ನಂಬೋಳು. ಯಾವ್ದ್ರಿಂದನೂ ಏನು ಫೇರ್ನೆಸ್ ಆಗಲ್ಲ, ಯಾವ ರೆಮಿಡಿಯಿಂದನೂ ಏನು ಅಂತ. ಯಾಕಂದರೆ ನನ್ನ ಪ್ರಕಾರ ಅದು ಫೇರ್ನೆಸ್ ಅನ್ನೋದು ನಿಮ್ಮ ಹಾರ್ಮೋನ್ಸಲ್ಲಿ, ಆಮೇಲೆ ನಿಮ್ಮ ಜೀನ್ಸಲ್ಲಿ ಇರಬೇಕು. ಎಷ್ಟೊಂದು ಜನ ಇದೆಲ್ಲ ಹಚ್ಕೊಂಡು ಈ ಥರ ಹೋಮ್ ರೆಮಿಡಿ ಮಾಡಿಕೊಂಡ್ರೆ ನಿಮಗೆ ಫೇರ್ನೆಸ್ ಬರುತ್ತೆ, ವೈಟ್ನಿಂಗ್ ಆಗುತ್ತೆ ಸ್ಕಿನ್ನು, ಅದೆಲ್ಲ ಇರ್ಬೋದು. ಅದೆಲ್ಲ ಟೆಂಪ್ರವರಿ ಇರುತ್ತೆ, ಪರ್ಮನೆಂಟಾಗಿ ಏನೂ ಆಗಲ್ಲ. ಯಾಕಂದರೆ ನಾನು ನನ್ನ ಮಗಳು ಚಿಕ್ಕವಳಿದ್ದಾಗ ನನ್ನ ಮಗಳು ಅಷ್ಟು ಕಲರ್ ಇರಲಿಲ್ಲ. ಹೇಳೋರು ನನಗೆ, ಆ ಎಣ್ಣೆ ಹಚ್ಚು, ಈ ಎಣ್ಣೆ ಹಚ್ಚು, ತುಂಬ ಫೇರ್ನೆಸ್ ಬರುತ್ತೆ ಅದು ಇದು. ನಾನು ಡಾಕ್ಟ್ರ ಹತ್ರ ಹೋಗಿ ಹೇಳ್ತಾ ಇದ್ದೆ, ಹಿಂಗೆ ಹೇಳ್ತಾ ಇದ್ದಾರೆ, ಯಾಕೋ ಅವಳಷ್ಟು ಫೇರ್ ಆಗ್ತಾ ಇಲ್ಲ, ಕಲರ್ ಬರ್ತಾ ಇಲ್ಲ ಅಂತ ಬೈದಿದ್ರು ಡಾಕ್ಟ್ರು. ಅವ್ರಿಗೆಲ್ಲ ಹೇಳು ಸರಿಯಾಗಿ, ಫೇರ್ನೆಸ್ ಬರೋದು ಒಂದು ಹಾರ್ಮೋನ್ಸಲ್ಲಿ ಇರುತ್ತೆ, ಒಂದು ಜೀನ್ಸಲ್ಲಿ ಏನಿರುತ್ತೆ ಅದರಿಂದ ಬರೋದು. ನೀವೇನು ಎಣ್ಣೆ ಹಚ್ಚಿ ತಿಕ್ಕಿದ ತಕ್ಷಣ ಏನು ಫೇರ್ನೆಸ್ ಆಗಲ್ಲ, ಆ ಟೈಮಾಗಿ ಅವರು ಒಂದು ಸ್ವಲ್ಪ ಫೇರ್ನೆಸ್ ಅನಿಸ್ಬೋದು. ಮತ್ತೆ ಅವರು ರುಟೀನ್ ಇದಕ್ಕೆ ಹೋದಾಗ, ಅವರು ಆಚೆ ಮಕ್ಕಳು ಆಡೋಕ್ಕೆ ಹೋದಾಗ ಮಾಡಿದಾಗಲ್ಲ ಆಟೋಮೆಟಿಕ್ಕಾಗಿ ಅವ್ರವ್ರ ಓನ್ ಸ್ಕಿನ್ ಕಲ್ ಟೋನಿಗೆ ಬಂದುಬಿಡ್ತಾರೆ. ಹಾಗಾಗಿ ನಾನು ಸ್ಕಿನ್ ಫೇರ್ನೆಸ್ ಬಗ್ಗೆ ಎಲ್ಲ ಏನು ಹೇಳ್ತಿಲ್ಲ. ಸ್ಕಿನ್ ಬ್ರೈಟ್ನಿಂಗ್, ಸ್ಮೂತ್ನಿಂಗ್, ಗ್ಲೋನೆಸ್, ಅದೆಲ್ಲ ಅದ್ರ ಬಗ್ಗೆ ನಾನು ಇದು ವಿಡಿಯೋ ಹೇಳ್ತಾ ಇರೋದು. ತುಂಬ ಯೂಸ್ಫುಲ್ ಆಗಿದೆ ನನಗೆ ಅನಿಸುತ್ತೆ, ಇಲ್ಲೆಲ್ಲ ಒಂದು ಸ್ವಲ್ಪ ನನಗೆ. ಆಮೇಲೆ ನನಗೆ ಇಲ್ಲಿ ಪೋರ್ಸ್ ಇದೆ, ಅದಕ್ಕೊಂದು ನಾನು ಮನೇಲಿ ಇವಾಗ ಟ್ರೀಟ್ಮೆಂಟ್ ಹುಡುಕ್ತಾ ಇದ್ದೀನಿ, ಮಾಡ್ಕೊತಾ ಇದ್ದೀನಿ. ಅದ್ರ ಬಗ್ಗೆನೂ ನಿಮ್ಗೊಂದು ವಿಡಿಯೋ ಹೇಳ್ತೀನಿ, ಮಾಡ್ತೀನಿ. ನಂದು ಕ್ಲಿಯರ್ ಆಗಲಿ ಫಸ್ಟು, ಆವಾಗ ನಿಮಗೆ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊತಾ ಇದ್ದೀನಿ ನನ್ನ ಮೇಲೆ. ಅದು ಆದ ತಕ್ಷಣ ನಿಮಗೂ ಹೇಳ್ತೀನಿ ಪೋರ್ಸ್ ಬಗ್ಗೆ ಎಲ್ಲ. ಅದು ಮೇನ್ ಎಲ್ಲರಿಗೂ ಇದ್ದೇ ಇರುತ್ತೆ ಪೋರ್ಸ್ ಎಲ್ಲ. ಇವಾಗ ಈ ಇದಕ್ಕೆ ಬಗ್ಗೆ ಬರೋಣ. ಇದು ನಿಜ ಯೂಸ್ಫುಲ್ ಆಗಿದೆ, ಇದು ನಮ್ಮ ಮನೇಲಿ ಸಿಗೋಂಥ ಇಂಗ್ರೀಡಿಯೆಂಟಿಂದನೇ. ಇದಕ್ಕೆ ಫಸ್ಟ್ ನಿಮಗೆ ಬೇಕಾಗಿರೋದು ಗಂಜಿ. ಈ ಗಂಜಿ ಏನು ಅಂದರೆ, ನೀವು ಅನ್ನ ಮಾಡ್ತಿರಲ್ಲ ಮನೇಲಿ ಎಲ್ಲ ಅನ್ನ ಪಾತ್ರೆಯಲ್ಲಿ ಅನ್ನ ಮಾಡಿದಾಗ ಗಂಜಿ ಸಿಗುತ್ತೆ, ಬಸಿತೀವಿ ಅಂತೀವಲ್ಲ, ಆ ಗಂಜಿ ಇದು. ನಮಗೆ ಅನ್ನ ತಿನ್ನೋಕ್ಕಿಂತ ಸ್ಕಿನ್ನಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ, ತುಂಬ ಬೆನಿಫಿಟ್ಸ್ ಇದೆ, ತುಂಬಾ ಒಳ್ಳೆಯದು ಇದು ಗಂಜಿ. ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ, ಇದು ನೀವು ನಾರ್ಮಲಾಗಿ ಇವಾಗ ಎಲ್ಲರೂ ಕುಕ್ಕರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮನೇಲಿ ನಾವು ಅನ್ನ ಪಾತ್ರೆಯಲ್ಲೇ ಮಾಡೋದು, ನಮ್ಮ ಆವಾಗ ಮೆತ್ತಗಿರಬೇಕು ಅಂತಾರೆ, ಅನ್ನ ಕುಕ್ಕರಲ್ಲಿ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ. ನಾವು ಪಾತ್ರೆಯಲ್ಲೇ ಮಾಡ್ತಾ ಇರೋದು, ಹಂಗಾಗಿ ನನಗೆ ಗಂಜಿ ಇದಕ್ಕೆ ಸಿಗುತ್ತೆ, ನೋ ಪ್ರಾಬ್ಲಮ್. ನಿಮ್ಗೆ ಬೇಕೇ ಬೇಕು ಅಂದಾಗ, ನಿಮ್ಗೆ ಈ ಥರ ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂದಾಗ, ಒಂದು ಸ್ಪೂನು ಇಲ್ಲ ಒಂದು ಚಿಕ್ಕ ಲೋಟದಲ್ಲಿ ಅಕ್ಕಿ ಹಾಕ್ಕೊಳ್ಳಿ, ಅದು 3-4 ಟೈಮ್ಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದಿ ಅನ್ನ ಆಗ್ತಾ ಇದೆ ಅಂದಾಗ, ನೀವು ಸ್ವಲ್ಪನೇ ಅನ್ನ ಆಗಿದೆ ಅಂತದ ಆ ಥರ ಗಂಜಿ ತಗೋಬೇಡಿ, ಅದು ಚೆನ್ನಾಗಿರಲ್ಲ. ಫುಲ್ ರೈಸ್ ಕುಕ್ ಆಗಿದ್ದು ಗಂಜಿನೇ ತೊಗೋಬೇಕು, ಚಿನ್ನಿ ಅಲ್ಲಾಡಿಸ್ಬೇಡ. ಫುಲ್ ರೈಸ್ ಕುಕ್ ಆಗಿರೋ ಗಂಜಿನೇ ತೊಗೋಬೇಕು. ಆಮೇಲೆ ಅದು ಕುಕ್ಕಾಗಿ, ನಿಮ್ಗೆ ಅನ್ನ ಕುಕ್ಕಾಗಿದೆ ಹೌದು, ತಿನ್ನೋ ಇದಕ್ಕೆ ಬಂದಿದೆ ಅಂದಾಗ ಅವಾಗ ಬಸ್ತ್ಬಿಡಿ. ಬಸ್ತ್ಬಿಡಿ ಅಂದರೆ ಅದನ್ನು ಸ್ಟ್ರೈನ್ ಮಾಡ್ಕೋಬೇಕು, ಸೋಸ್ಕೋಬೇಕು ಅದನ್ನು, ಆವಾಗ ಈ ಥರ ಗಂಜಿ ಬರುತ್ತೆ. ಈ ಗಂಜಿ ನೀವು ಬೇಕಾದರೆ ಜಾಸ್ತಿ ಮಾಡಿಕೊಂಡು ಒಂದು 3 ಡೇಸ್ ಆಗೋಷ್ಟು ಜಾಸ್ತಿ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಯೂಸ್ಫುಲ್ಲು. ಫ್ರಿಜ್ಜಲ್ಲಿ ಇಟ್ಕೋಬೋದು, ಏನೂ ಆಗಲ್ಲ, ಏನು ಪ್ರಾಬ್ಲಮು ಆಗಲ್ಲ, ಏನು ಕೆಟ್ಟೋಗೋದು ಏನೂ ಇಲ್ಲ. ಇದನ್ನು ಆ್ಯಕ್ಚುಲಿ ಡೈಲಿ ಮಾಡಿದ್ರು ಒಳ್ಳೆಯದು, ಇಲ್ಲ ಆಲ್ಟರ್ನೇಟ್ ಡೇಸ್ ಮಾಡಿದ್ರು ತುಂಬ ಒಳ್ಳೆಯದು. ಗಂಜಿ ಜೊತೆ ಇವಾಗ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು ಮತ್ತು ಮೊಸರು ಬೇಕು. ಬನ್ನಿ ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ಹೆಂಗೆ ಹಚ್ಕೊಳೋದು, ಮಿಕ್ಸ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಬನ್ನಿ ರೆಮಿಡಿ ನೋಡೋಣ. ಇವಾಗ ನಾನು ಗೋಧಿ ಹಿಟ್ಟು 2 ಸ್ಪೂನು, ಗಂಜಿ 2 ಸ್ಪೂನು, ಮೊಸರು 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ಮಿಕ್ಸ್ ಮಾಡಬೇಕು. ಇದರಲ್ಲಿ ಇದು ಮೂರರಲ್ಲೂ ಅದರದೇ ಆದ ಒಂದು ವಿಶೇಷತೆ ಇದೆ. ಈ ಮೂರರಲ್ಲೂ ಸ್ಕಿನ್ ಟೈಟ್ನಿಂಗ್ ಮಾಡುತ್ತೆ, ರಿಂಕಲ್ಸ್ ಕಮ್ಮಿ ಮಾಡುತ್ತೆ, ಗಂಜಿಯಲ್ಲಿ ನಿಮಗೆ ಬ್ರೈಟನ್ ಕೊಡುತ್ತೆ, ಸ್ಕಿನ್ ಸ್ಮೂತ್ ಮಾಡುತ್ತೆ, ಆಮೇಲೆ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ, ಗ್ಲಾಸಿ ಸ್ಕಿನ್ ಕೊಡುತ್ತೆ. ಗೋಧಿ ಹಿಟ್ಟಲ್ಲಿ ನಿಮಗೆ ವಿಟಮಿನ್ ಇ ಇದೆ, ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಸೆಲ್ಸ್ನ ರಿಪೇರ್ ಮಾಡುತ್ತೆ, ಕರಡಲ್ಲಿ ನಿಮಗೆ ಆ ಡೆಡ್ ಸೆಲ್ಸ್ನೆಲ್ಲ ರಿಮೂವ್ ಮಾಡುತ್ತೆ, ಆಮೇಲೆ ಮಾಯಿಶ್ಚರ್ ಕೊಡುತ್ತೆ. ಇದೆಲ್ಲ ಒಂದೇ ರೆಮಿಡಿಯಲ್ಲಿ ಇದೆ, ಸಿಗುತ್ತೆ ನೋಡಿ.
120 to 30 ಮಿನಿಟ್ಸ್ ಬಿಡಿ. ಹಾಂ, ಇವಾಗ ಇದು ನೋಡ್ಬೋದು ಫುಲ್ ಡ್ರೈ ಆಗೋಗಿದೆ ಎಲ್ಲ. 120 to 25 ಮಿನಿಟ್ಸ್ ಇಟ್ಕೊಂಡಿದ್ದೆ, ಫುಲ್ ಡ್ರೈ ಆಗಿದೆ. ಇವಾಗ ನೀವು ನಿಮ್ಮ ಕೈನ ಒಂಚೂರು ಒದ್ದೆ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಕೈನ ಒಂಚೂರು ಒದ್ದೆ ಮಾಡಿಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಹಂಗೆ ಎಲ್ಲ ಅದು ಇದಾಗತ್ತಿಲ್ಲ. ಹಿಂಗೆ ಮಾಡೋದ್ರಿಂದ ನಿಮ್ಮ ಡೆಡ್ ಸೆಲ್ಸು ಏನಿರುತ್ತೆ ಅದೆಲ್ಲ ಒಂದು ಸ್ವಲ್ಪ ಸ್ಕ್ರಬ್ಬಿಂಗಿಂದ ಇದಾಗುತ್ತೆ. ತುಂಬ ಹಾರ್ಡಾಗಿ ಮಾಡಬೇಡಿ, ಸುಮ್ಮನೆ ಒಂಚೂರು ಹಿಂಗೆ ನೋಡಿ ಆಗಲೇ ಎಲ್ಲ ಉದುರುತ್ತೆ ಆ ಥರ ಅಷ್ಟೇ. ತುಂಬ ಪ್ರೆಷರ್ ಕೊಟ್ಟು ಏನು ಮಾಡೋಕ್ಕೆ ಹೋಗಬೇಡಿ. 1-2-3 ಮಿನಿಟ್ಸ್ ಮಾಡ್ಕೊಂಡ್ರೆ ಸಾಕು. ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಇವಾಗ. ಹಲೋ ಫ್ರೆಂಡ್ಸ್, ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಒಂಥರ ತುಂಬ ಫ್ರೆಶ್ ಅನ್ನಿಸ್ತಾ ಇದೆ, ಸ್ಕಿನ್ ಎಲ್ಲ ಏನು ಅಂತ ಸ್ಮೂತ್ ಅನ್ನಿಸ್ತಾ ಇದೆ. ಈ ರೆಮಿಡಿನ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ಸ್ಕಿನ್ ಟೈಟರ್ ಆಗುತ್ತೆ, ಬ್ರೈಟ್ನೆಸ್ ಬರುತ್ತೆ, ಗ್ಲೋ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ನಾನು ನಿಮಗೆ, ಚೈನಾ ಜಪಾನಲ್ಲೆಲ್ಲ ನಮಗಿಂತ ಜಾಸ್ತಿ ಅನ್ನ ಉಪಯೋಗಿಸ್ತಾರೆ. ಅವ್ರ ಸ್ಕಿನ್ ಟೋನ್ ನೋಡಿದ್ದೀರಾ ಎಷ್ಟು ಶೈನಿಂಗ್ ಆಗಿರುತ್ತೆ. ಆ್ಯಕ್ಚುಲಿ ಅವ್ರ ರೆಮಿಡಿನೇ ಇದು. ಹಾಗಾಗಿ ನಿಮಗೆ ಸ್ಕಿನ್ ಟೋನು ಅಂತ ಗ್ಲೋಯಿಂಗು ಗ್ಲಾಸಿ ಸ್ಕಿನ್ ಬೇಕು ಅಂದರೆ ಇದನ್ನು ಡೈಲಿ ಉಪಯೋಗಿಸಿ, ತುಂಬ ನಿಜ ವರ್ಕ್ ಆಗುತ್ತೆ. ಇದು ಆಯಿಲನ್ನು ಕಂಟ್ರೋಲ್ ಮಾಡುತ್ತೆ, ಹಾಗೆ ಆಯಿಲಿ ಸ್ಕಿನ್ ಅವರು ಟ್ರೈ ಮಾಡಿ, ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ತೀನಿ ನಾನು ನಿಮಗೆ. ಸಿ ಯು, ಬಾಯ್ ಬಾಯ್.